ನಿನ್ನಂತ ಶಾಸಕರನ್ನ ನಾನು ತುಂಬಾ ಜನರನ್ನ ನೋಡಿದ್ದೀನಿ ಅಂತ ಅರಣ್ಯ ಅಧಿಕಾರಿ ಆ ಊರಿನ ಶಾಸಕರಿಗೆ ಆವಾಜ್ ಹಾಕಿ ಮಾತಾಡಿದ್ದಾರೆ. ಈ ಕುರಿತಂತೆ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯವಾಗ್ತಿದೆ. ಶಿವಾನಂದ ನಾಯಕವಾಡಿ ಅವರಿಂದ ಶಾಸಕರಿಗೆ ಆವಾಜ್ ಕರೆ ಬಂದಿತ್ತು. ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆಗೆ ಆವಾಜ್ ಹಾಕಿ ಮಾತಾಡಿದ್ದಾರೆ ಅಧಿಕಾರಿ. ತಡೆ ಹಿಡಿದ ಕಟ್ಟಡ ಕಾಮಗಾರಿಗೆ ಮರು ನಿರ್ಮಿಸಲು ಶಾಸಕರಲ್ಲಿ ಮನವಿ ಮಾಡಿಕೊಂಡಿದ್ರು, ಆದರೆ ಕಾಮಗಾರಿ ಕೂಡ ಪೂರ್ಣಗೊಂಡಿಲ್ಲ. ಶಾಸಕ ದುರ್ಯೋಧನ ಐಹೊಳೆ ಕರೆ ಮಾಡಿದಾಗ ಏಕವಚನದಲ್ಲೇ ಅಧಿಕಾರಿ ಮಾತಾಡಿದ್ದಾರೆ. ಶಾಸಕ ಹಾಗೂ ಅಧಿಕಾರಿಯ ನಡುವೆ ಮಾತಿನ ಚಕಮಕಿ ಕೂಡ ಇಲ್ಲಿ ನಡೆದಿದೆ. ರಾಯಭಾಗ ಪಟ್ಟಣದಲ್ಲಿ ಮಂಜೂರಾದ ಸರ್ಕಾರಿಯ ಕಾಮಗಾರಿಯ ಕುರಿತಂತೆ ಸಂಭಾಷಣೆ ಕೂಡ ನಡೆಸಿದ್ದಾರೆ. ಗರಂ ಆಗಿದ್ದಾರೆ ಒಂದು ಕಡೆಯಿಂದ ಅಧಿಕಾರಿ. ಸರ್ಕಾರಿ ಕಾಮಗಾರಿಗೆ ಅಕ್ರಮ ಕಾಮಗಾರಿ ಅಂತ ಹೇಳಿದ್ದಾರೆ ಅಧಿಕಾರಿ ಶಿವಾನಂದ್. ನಿನ್ನಂತಹ ಶಾಸಕರನ್ನ ನಾನು ಎಷ್ಟು ಜನರನ್ನ ನೋಡಿಲ್ಲ, ಕಾಮಗಾರಿ ಪೂರ್ಣಗೊಳ್ಬೇಕಾಗಿತ್ತು, ಆದ್ರೆ ಇಲ್ಲಿವರೆಗೂ ಯಾಕೆ ತಡೆ ಹಿಡಿದಿದ್ದೀರಿ ಅಂತ ಅರಣ್ಯ ಅಧಿಕಾರಿ ಶಾಸಕರಿಗೆ ಆವಾಜ್ ಕರೆಯ ಮೂಲಕ ಬೆದರಿಸಿದ್ದಾರೆ. ಅಂತಂದ್ರೆ ಈ ಕಾಮಗಾರಿ ಪೂರ್ಣ ಆಗ್ಬೇಕಾಗಿತ್ತು, ಯಾಕೆ ಆಗಿಲ್ಲ, ಏನೆಲ್ಲ ತೊಂದರೆಗಳಿತ್ತು ಅನ್ನೋದು ಅದನ್ನ ಬಗೆಹರಿಸಬೇಕಾದಂತಹ ಶಾಸಕ ನೀನೊಬ್ಬ ಶಾಸಕ, ಆದ್ರೆ ಇಂತಹ ಕೆಲಸಗಳಲ್ಲಿ ನೀನು ಯಾಕೆ ತಡ ಮಾಡಿದ್ದೀಯಾ, ಇದನ್ನ ಪೂರ್ಣಗೊಳಿಸಿಲ್ಲ ಅಂತ ಒಂದು ಕಡೆಯಿಂದ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಅರಣ್ಯ ಅಧಿಕಾರಿ. ಈ ಕುರಿತಂತೆ ಕೂಡ ಮಾತಾಡಿದ್ದಾರೆ. ರಾಯಭಾಗ ಪಟ್ಟಣದಲ್ಲಿ ಮಂಜೂರಾದ ಸರ್ಕಾರಿ ಕಾಮಗಾರಿಯ ಕುರಿತಂತೆ ಅವರು ಸಂಭಾಷಣೆ ಕೂಡ ನಡೆಸಿದ್ದಾರೆ. ಸರ್ಕಾರಿ ಕಾಮಗಾರಿಗೆ ಅಕ್ರಮ ಕಾಮಗಾರಿ ಅಂತ ಹೇಳಿದ್ದಾರೆ ಇಲ್ಲಿ ಅಧಿಕಾರಿ ಶಿವಾನಂದ್. ಹಾಗೆ ಈ ತಡೆ ಹಿಡಿದ ಕಟ್ಟಡ ಕಾಮಗಾರಿಗೆ ಮರು ನಿರ್ಮಿಸಲು ಶಾಸಕರಿಗೆ ಕೂಡ ಇಲ್ಲಿ ಮನವಿ. ಅಂತಂದ್ರೆ ಒಂದ್ ಕಡೆಯಿಂದ ಇಲ್ಲಿ ಇದು ಏನು ಕಟ್ಟಡ ಇಲ್ಲಿ ತಡೆ ಹಿಡಿದ್ರು, ಇದನ್ನ ವೀಕ್ಷಿಸಿ ಹಾಗೆ ಸರ್ಕಾರಿ ಕಾಮಗಾರಿ ಅಕ್ರಮವಾಗಿ ನಡೀತಾ ಇದೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿ ಶಿವಾನಂದ್ ಅವರು ಕೂಡ ಇಲ್ಲಿ ಒಂದ್ ಕಡೆಯಿಂದ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಹಲೋ ಸರ್, ನಾನು ರಾಯಭಾಗ ಎಂಬಿಲೂರು ಮಾತಾಡ ಸರ್, ದುರ್ಯೋಧನ ಹೇಳಿ. ಹಾ ಹೇಳ್ರಿ, ಏನಾಗ್ಬೇಕೀಗ? ಈಗ ಸಾವಿರ ಅಲ್ಲಿ ರೆಗ್ಯುಲರ್ ಪಾಯಿಂಟ್ ಅದು ಬಿಲ್ಡಿಂಗ್ ಕಟ್ಟಡದ ಒಂದ್ ಸಲ ಮಂಜೂರಾಗಿ ನಮ್ಮ ಬಿಜೆಪಿ ಸರ್ಕಾರದ 30 ಲಕ್ಷ ಮಂಜೂರಾಗಿ ಪೂಜಾನು ಮಾಡಿದ್ರು, ಪೊಲೀಸರ್ ಆಗಿತ್ತು, ಈಗ ಅದ ಬಂದ್ ಮಾಡಿಸಿದಾರು, ಅದಕ್ಕೆ ಸರ್ ನೀವು ಅದನ್ನ ಕೆಲ ಮಾಡ್ಸಕ್ ಹೇಳ್ಬೇಕು ಸರ್. ನೀವು ದುರ್ಯೋಧನ ಮಾತಾಡೋದ ಯಾರು ಮಾತಾಡೋದ? ಅದಲ್ರಿ, ನಾನು ದುರ್ಯೋಧನ ಫೋಟೋ ಕಳ್ಸ್ಬೇಕ ಹೆಂಗಿನ ಫೋಟೋ ಅಲ್ಲ ಅಲ್ಲ ಎಲ್ಲಿ ಕಟ್ಟತಾರ ಬಿಲ್ಡಿಂಗ್? ರಾಯಭಾಗದಲ್ರಿ ಏನಾಗ್ಬೇಕು ಈಗ ಬಿಲ್ಡಿಂಗ್ ಬಂದಿಸಿದಾರು, ಚಾಲೂ ಆಗ್ಬೇಕಾರ ಅದೇ ನಮ್ಮ ಅಪ್ಪನ ಬಿಲ್ಡಿಂಗ್ ಜಾಗ ಅಲ್ಲ, ಅದ ಅದಾಗ ಗೋರ್ಮೆಂಟ್ ಅಂದ್ರೆ ಸ್ಯಾಂಕ್ಷನ್ ಆಗ್ಬೇಕು. ನಂದು ಅಲ್ಲ, ನಿಮ್ದು ಅಲ್ಲ, ನಂದು ಅಲ್ಲ, ಹೌದು ಗೋರ್ಮೆಂಟ್ ಸ್ಯಾಂಕ್ಷನ್ ಆದ್ರೆ ಮಡಕೂರ್ನ ಯಾರು ಬೇಡಂತಾರ ಈಗ? ಅದಲ್ರಿ, ಬಂದ್ ಇರಿಸಿದಾರು, ಅದಕ್ಕೆ ತಮಗೆ ಹೇಳಕ್ಕೆ ಹೇಳಿ. ಹೌದು, ಅದು ಇಲ್ಲಿಗಲ್ ಐತೆ, ಬಂದ್ ಇರ್ತಾರು. ಏನೈತ್ರಿ ಇಲ್ಲಿಗಲ್ ಐತಾರ? ಇಲ್ಲಿಗಲ್ ಹೆಂಗ್ರಿ ಸಾಕ್ಷನ್ ತಗೊಂಡಾರ ಅದಕ್ಕೆ ಅವ್ರ ಅಲ್ರಿ ಗೋರ್ಮೆಂಟ್ ಮಂಜೂರಾದ್ರು
ಈಗ ಗೌರ್ಮೆಂಟ್ ಫಂಕ್ಷನ್ ಆತಂದ್ರೆ ಜಾಗ ಜಾಗ ಯಾರು ಕೊಟ್ಟಾದ್ರೆ ಮಾತಾಡ್ರಿ ನೀನು ಈಗ ಕೊಚ್ಚನ ಮಾತಾಡ್ತೀಯ ಅದಕ್ಕೆ ಮಾತಾಡತ್ತನು ರಿಯಾಕ್ ಮಾತಾಡ್ರಿ ನಾನು ರಿಯಾಕ್ ಮಾತಾಡ್ತನು ನಾವು ರೀ ಯಾಕೆ ಮಾತಾಡ್ತೀವ್ರಿ ಹೇಳ್ರಿ ನನಗದ ಕೆಮೇಲೆ ಇದ್ದಿರ್ಬೇಕ ನನಗೇನ ನೀ ಚಂದಾಗ ಮಾತಾಡಿದೆ ನಾ ಚಂದಾಗ ಮಾತಾಡ್ತದ ನೀ ಏ ಕೊಟ್ಟ ಮಾತಾಡ್ರಿ ನಿನ್ ನಾನು ಮಾತಾಡ್ತನು ಹೌದು ನೀನು ನನಗೇನು ನೆಂಟಾದ ಮಡಿನ್ ಹೋಗಿ ನಿಂದು ಬರ್ತೈತೆ ಹೋಗೋ ನನಗ ಹೋಗು ನಿಂದು ಬರ್ತೈತೆ ನನಗ ನೀ ಯಾವ ನನಗದ ಹಿಂಗ್ ಮಾತಾಡಿದ ರೋಡ್ ಸದ ಕಂಪ್ಲೇಂಟ್ ಕೊಡ್ತೀನಿ ನಿನ್ ಮ್ಯಾಲ ನನಗೆಲ್ಲ ಹಿಂಗ್ ಹಿಂಗ್ ಮಾತಾಡ್ ನಡೀತಲ್ಲ ನೀ ಚೆನ್ನಾಗಿ ಮಾತಾಡಿದ್ರೆ ನಾನು ಚೆನ್ನಾಗಿ ಮಾತಾಡ್ತೀನ ನಾನು ರೀ ಯಾಕೆ ಮಾತಾಡ್ತೇನೆ ಹೇಳ್ರಿ ಈಗ ನಾನು ರೀ ಯಾಕೆ ಹೌದು ನನ್ನ ಬರೆದು ಕೊಟ್ಟಿದ್ದೆ ನನಗ ನಾನ್ ನೋಡು ನೀ ರೀ ಯಾಕೆ ಮಾತಾಡಿದೆ ನಾನು ರೀ ಯಾಕೆ ಮಾತಾಡ್ತೀನ ಏ ನನ್ ಕನ್ಫರ್ಮ್ ಮಾಡ್ಬೇಕಲ್ಲ ಹಾ ಸಾಹೇಬ್ರ ಹಿಂಗ್ ಹಿಂಗ್ ಮಾತಾಡ್ರಿ ಸರ್ ಅಂತ ಮಾತಾಡ್ತೇನೆ ನಾನು ಹಿಂಗ್ ಮಾತಾಡೋಣ ಹಿಂಗ್ ಮಾತಾಡ್ರಿ ನಾವು ಸರ್ ಅನ್ನ ಮಾತಾಡ್ತು ಹಿಂಗ್ ಏ ಕ್ವಶನ್ ಮಾತಾಡ್ರಿ ನನಗ್ ತಡ್ಕೊಳಕ್ ಆಗುದಿಲ್ಲ ಹೌದು ಅದನ್ನ ಗೌರವ ಇಟ್ಕೊಳ್ರಿ ಓಕೆ ಸರ್ ಸರ ಹಿಂಗ್ ಮಾತಾಡ್ರಿ ನಾವು ನಾವು ಸರ್ ಅನ್ನ ಮಾತಾಡ್ತು ಹಾ ಸರ ಹೇಳ್ರಿ ಈಗ ಮಾಡಿಕೊಡ್ಬೇಕು ಸದ ಎರಡು ಮಿನಿಟ ಮಾಡಿಕೊಡ್ತೀನಿ ನೀವು ನೀವು ನಾನು ಗೌರವ ಕೊಟ್ಟರೆ ಎರಡು ಮಿನಿಟ ಮಾಡಿಕೊಡ್ತೀನಿ ಓಕೆ ಸರ್ ನೀವ ನನಗೆ ಲೆಟರ್ ಕೊಟ್ಟಿಲ್ಲ ಇಲ್ಲ ನಿಮ್ಗೆ ಯಾಕೆ ಹೇಳತ್ತೀನಿ ಹೇಳ್ರಿ ನನಗೆ ಲೆಟರ್ ಕೊಟ್ಟಿಲ್ಲ ನೀವು ಆದ್ರೂ ಮಾಡಿಕೊಡ್ತೀನಿ ನಿಮ್ಗೆ ನಿಮ್ ಗೌರವ ತಕ್ಕಂಗ ಒಂದ ನೆನಪಿನಾಗ ಇಟ್ಕೊಳ್ರಿ ಯಾರು ಎದುರ ಹೋಗ್ಬಾರ್ರಿ ಸರ ಯಾರು ಯಾರು ಕಷ್ಟಂಗಿಲ್ಲ ಕೇಳ್ರಿ ಎಸ್ ಸರ್ ಹಿಂಗ್ ಹೇಳ್ರಿ ರಿಕ್ವೆಸ್ಟ್ ಮಾಡ್ಕೊಳ್ರಿ ಏನ್ ಈ ಸದ ಮಾಡ್ಬೇಕು ನೋಡಿ ಹಿಂಗ್ ಹೇಳ್ರಿ ಹಿಂಗ್ ಹೇಳ್ರಿ ನಾವು ಈ ಸದ ಮಾಡಿಸ್ತೀನಿ ಶಾಸಕ ಹಾಗೂ ಅಧಿಕಾರಿ ಅವರು ಮಾತನಾಡಿರುವ ಆಡಿಯೋನ ಕೂಡ ನೀವು ಕೇಳಿದ್ರಿ. ರಾಯಭಾಗ ಪಟ್ಟಣದಲ್ಲಿ ಮಂಜೂರಾದ ಸರ್ಕಾರಿ ಕಾಮಗಾರಿ ಕುರಿತಂತೆ ಸಂಭಾಷಣೆ ಕೂಡ ನಡೆಸಿದ್ರು. ಅರಣ್ಯ ಅಧಿಕಾರಿ ಶಾಸಕರಿಗೆ ಒಂದು ಕಡೆಯಿಂದ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಸರ್ಕಾರಿ ಕಾಮಗಾರಿಗೆ ಅಕ್ರಮ ಕಾಮಗಾರಿ ಅಂತ ಹೇಳಿದ ಅಧಿಕಾರಿ ಶಿವಾನಂದ್, ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಹದೇವ ಕಾಂಬಳೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹದೇವ ಕಾಂಬಳೆ, ಈಗಾಗಲೇ ಇಲ್ಲಿ ಶಾಸಕರಿಗೆ ಏಕವಚನದಲ್ಲಿ ಆವಾಜ್ ಅನ್ನ ತೆಗೆದುಕೊಂಡಿದ್ದಾರೆ ಅರಣ್ಯ ಅಧಿಕಾರಿ, ಏನಿದೆ ಡೀಟೇಲ್ಸ್ ಕಾಮಗಾರಿ ಕುರಿತಂತೆ? ಏನು ಸ್ಮಿತಾ, ಇದು ಶಾಸಕರಿಗೆ ಒಬ್ಬ ಅಧಿಕಾರಿ ಏಕವಚನದಲ್ಲಿ ಮಾತನಾಡಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು ಒಂದು ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವಂತದ್ದು. ರಾಯಭಾಗ ಶಾಸಕ ದುರೇಂದ್ರ ಐವಾಳಿ ಇವರು ಗೋಕಾಕ್ ಡಿಸಿಎಫ್ ಶಿವಾನಂದ ನಾಯಕವಾಡಿ ಅವರಿಗೆ ದೂರವಾಣಿ ಮೂಲಕ ಕರೆಯನ್ನ ಮಾಡಿ ಒಂದು ಕಾಮಗಾರಿಗಳ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಆ ಪ್ರಶ್ನೆಯನ್ನ ಮಾಡಿದಾಗ ಆ ಅಧಿಕಾರಿ ಒಂದು ಸಾರಾಯಿ ಮಚ್ಚಿನಲ್ಲಿ ಮಾತನಾಡಿದ್ದೇನು ಅಥವಾ ಹೇಗೆ ಮಾತನಾಡಿದ್ದನ್ನು ಒಂದು ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಅದು ಸಾರಾಯಿ ಕುಡಿದ ರೀತಿಯಲ್ಲಿ ಒಂದು ಶಾಸಕರಿಗೆ ಒಂದು ಏಕವಚನದಲ್ಲಿ ಒಂದು ಮಾತನಾಡಿರುವಂತದ್ದು. ಅಂದ್ರೆ ಇದು ಯಾವಾಗ ಮಂಜೂರಾಗಿತ್ತು ಕಾಮಗಾರಿ ಮಾಡ್ಬೇಕು ಅಂತ? ಇದು ಒಂದು ವರ್ಷಗಳ ಹಿಂದೆ ಮಂಜೂರಾದಂತ ಕಾಮಗಾರಿಗಳ ಬಗ್ಗೆ ಇವಾಗ ಕಾಮಗಾರಿಯನ್ನ ಪೂರ್ಣ ಯಾಕೆ ಮಾಡಿಲ್ಲ, ಅದು ಸರಿಯಾಗಿ ಕಾಮಗಾರಿಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಶಾಸಕರು ಅಧಿಕಾರಿಗೆ ಪ್ರಶ್ನೆಯನ್ನು ಮಾಡಿದಾಗ ಈ ರೀತಿ ಒಂದು ಘಟನೆ ನಡೆದಿರುವಂತದ್ದು.
ಅಂದ್ರೆ ಈಗ ಸಂಭಾಷಣೆಯಲ್ಲಿ ಏನೆಲ್ಲ ಹೇಳಿದ್ದಾರೆ? ಸಂಭಾಷಣೆಯಲ್ಲಿ ನನ್ಗೆ ಏನ್ ಮಾಡ್ಕೋತಿ ಮಾಡ್ಕೋ, ನಿನ್ನಂತ ಶಾಸಕನ ಬಹಳಷ್ಟು ರೀತಿ ನಾನು ಬಹಳಷ್ಟು ಶಾಸಕರನ್ನ ನೋಡಿದೀನಿ, ನೀನ್ ಏನ್ ಮಾಡ್ಕೋತಿ ಮಾಡ್ಕೋ ಅನ್ನುವಂತದ್ದು ಒಂದು ಮಾತನ್ನ ಅಧಿಕಾರಿ ಶಾಸಕರಿಗೆ ಮಾತನಾಡಿರುವಂತದ್ದು. ಅಂದ್ರೆ ಈಗ ಕಾಮಗಾರಿ ಏನು ಅರ್ಧಕ್ಕೆ ನಿಂತಿದ್ಯಾ, ಏನಾದ್ರೂ ಶುರು ಮಾಡಿದಾರ ಏನು? ಇನ್ನು ಅರ್ಧಕ್ಕೆ ನಿಂತಿದೆ, ಅದ್ರ ಬಗ್ಗೆನೆ ಪ್ರಶ್ನೆ ಮಾಡಿದ್ರು, ಅದು ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಶಾಸಕ ದುರ್ಯೋಧನ ಐಹೊಳೆ ಅವರು ಪ್ರಶ್ನೆ ಮಾಡಿದಾಗ ಒಬ್ಬ ಅಧಿಕಾರಿ ಈ ರೀತಿ ಮಾತನಾಡ್ತಾ ಇರುವಂತದ್ದು ಯಾವ ರೀತಿ ಇದು ಒಂದು ನಡೀತಾ ಇರುವಂತದ್ದು. ಓಕೆ ಓಕೆ, ಧನ್ಯವಾದಗಳು ಮಹಾದೇವ ಕಾಂಬಳೆ ತಮ್ಮ ಡೀಟೇಲ್ಸ್ಗಾಗಿ. ಸರ್ಕಾರಿಯ ಕಾಮಗಾರಿ ಕುರಿತಂತೆ ಇಲ್ಲಿ ಮಾತಾಡಿದ್ರು, ಬೇಗ ಕೆಲಸವನ್ನ ಇದು ಮುಗಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ರು ಸಂಭಾಷಣದಲ್ಲಿ. ಆದ್ರೆ ಇಲ್ಲಿ ಒಂದ್ ಕಡೆಯಿಂದ ಇಬ್ಬರ ಮಧ್ಯೆ ಅಂತಂದ್ರೆ ಅರಣ್ಯ ಅಧಿಕಾರಿ ಹಾಗೆ ಶಾಸಕರ ಮಧ್ಯೆ ಒಂದಷ್ಟು ಮಾತಿನ ಚಕಮಕಿಗಳು ಕೂಡ ಇಲ್ಲಿ ನಡೆದು ಹೋಗಿದ್ವು. ಸರ್ಕಾರಿ ಕಾಮಗಾರಿಗೆ ಅಕ್ರಮ ಕಾಮಗಾರಿ ಅಂತ ಹೇಳಿದ ಅರಣ್ಯ ಅಧಿಕಾರಿ ಶಿವಾನಂದ್, ಇನ್ನು ಈ ಕುರಿತಂತೆ ಇಲ್ಲಿ ನಿನ್ನಂತಹ ಶಾಸಕರನ್ನ ನಾನು ಬಹಳ ಜನರನ್ನ ನೋಡಿದ್ದೀನಿ ಅಂತ ಆವಾಜ್ ಹಾಕಿದ್ದಾರೆ.